ನಮಸ್ಕಾರ ಟಿ ವಿ ಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಜೆ ಎನ್ ಯು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನ್ಯೂ ಡೆಲ್ಲಿ ಯಾವಾಗಲೂ ಏನಾದರೂ ಒಂದು ಕಾಂಟ್ರವರ್ಸಿ ಇಲ್ಲಿ ನಡೀತಾನೆ ಇರುತ್ತೆ ಒಂದು ಸಲಿಯಲ್ಲ ಎರಡು ಸಲ ಅಲ್ಲ ಲಾಸ್ಟ್ ಒನ್ ಅಂತೂ ಇವ್ರದ್ದು ಮುಗಿ ಮುಗಿದೇ ಇರೋ ಕತೆ ಏನಾದರೂ ಒಂದು ವಿಷಯ ಸಿಕ್ಕಲಿ ಅದಕ್ಕೆ ದೇಶ ವಿರೋಧಿ ಟಚ್ ಕೊಟ್ಟು ದೇಶ ವಿರೋಧ ಮಾಡೋ ಥರ ಮಾಡಿ ದೇಶನ ತುಕಡೆ ಮಾಡ್ತೀವಿ ಹೊಡೆದಾಗ್ತೀವಿ ಆಜಾದಿ ಕಾಶ್ಮೀರ ಇವ್ರಿಗೆ ಅಲ್ಲಿ ಓದೋದು ಬಿಟ್ಟು ಇನ್ನೆಲ್ಲ ಕೆಲಸಗಳು ಆಗುತ್ತೆ ಯೂನಿವರ್ಸಿಟಿ ಗೌರ್ಮೆಂಟ್ ಫಂಡ್ ಮಾಡುತ್ತೆ ಸರ್ಕಾರ ನಡೆಸುತ್ತೆ ಸರ್ಕಾರದ ದುಡ್ಡಿನಲ್ಲೇ ಓದೋ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧನೇ ಮಾತಾಡ್ತವೆ ಯಾಕೆ ಈಗ ಜೆ ಎನ್ ಯು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ನಿನ್ನೆ ಮೊನ್ನೆ ಏನಪ್ಪಾ ಅಂತಂದರೆ ದಿ ಮೋದಿ ಕ್ವಶನ್ ಅಂತ ಬಿ ಬಿ ಸಿ ಒಂದು ಬಹಳ ದೊಡ್ಡ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಒಂದು ಡಾಕ್ಯುಮೆಂಟ್ರಿ ಮಾಡುತ್ತೆ ನರೇಂದ್ರ ಅವರ ಬಗ್ಗೆ ಗುಜರಾತ್ ರಾಯಲ್ಸ್ ಏನು ಎರಡು ಸಾವಿರದ ಎರಡರಲ್ಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರನ್ನು ಏನು ಅವರು ರಾಕ್ಷಸ ಹಂಗೆ ಹಿಂಗೆ ಅಂತೆಲ್ಲ ಬಿಂಬಿಸೋ ಪ್ರಯತ್ನ ಮಾಡಿ ವಿರೋಧ ಪಕ್ಷದವರು ಒಂದು ಹತ್ತು ಹನ್ನೆರಡು ವರ್ಷ ಅದನ್ನ ಎರದಾಡ್ಬಿಟ್ರು ಇಲ್ಲ ಇವ್ನು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ ಇನ್ಫ್ಯಾಕ್ಟ್ ಅಮೇರಿಕಾದವರು ವೀಸಾ ಸಹಿತ ಕೊಡೋಲ್ಲ ಅಂತ ಕೂತಿದ್ರು ಅಷ್ಟರ ಮಟ್ಟಿಗೆ ಇಡೀ ವಿಶ್ವದಲ್ಲಿ ಮೋದಿಯ ವಿರುದ್ಧ ಒಂದು ಟ್ರೆಂಡ್ ಸೆಟ್ ಮಾಡಿದರು ಆದರೆ ಕೋರ್ಟಲ್ಲಿ ಮೋದಿಯವರಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಇನ್ಫ್ಯಾಕ್ಟ್ ಅವರು ಆ ರಯಾಟ್ಸ್ ಟೈಮ್ನಲ್ಲಿ ಜನರ ಪರವಾಗಿ ನಿಂತಿದ್ರು ಜನರ ಪರವಾಗಿ ಕೆಲಸಗಳನ್ನು ಮಾಡಿದ್ರು ಜನರ ಹಿತರಕ್ಷಣೆಗೆ ಅದ್ಭುತವಾದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ ಕೋರ್ಟ್ ಹೇಳಿ ಕೋರ್ಟ್ ಅವ್ರಿಗೆ ಕ್ಲೀನ್ ಶೀಟ್ ಕೊಡುತ್ತೆ ಸಾಂವಿಧಾನಿಕವಾಗಿ ಕ್ಲೀನ್ ಶೀಟ್ ಕೊಟ್ಟ ಮೇಲೆ ಅವರು ಯಾವುದೇ ಕಾರಣಕ್ಕೂ ಆರೋಪಿನೋ ಅಥವಾ ಅಪರಾಧಿನೋ ಎರಡೂ ಆಗೋಕ್ಕೆ ಚಾನ್ಸ್ ಇಲ್ಲ ಮುಗಿದೋಯಿತು ಮುಗಿದ ಕತೆ ಮುಗಿದ ಅಧ್ಯಾಯ ಅದಾದಮೇಲೆ ಅವರು ಪ್ರಧಾನಿ ಆದರೂ ಎರಡು ಟರ್ಮ್ ಪ್ರಧಾನಿ ಆದರೂ ಈಗಲೂ ಪ್ರಧಾನಮಂತ್ರಿ ಆಗೇ ಇದ್ದಾರೆ ಈ ಟೈಮ್ನಲ್ಲಿ ಎಲೆಕ್ಷನ್ ಇನ್ನೇನು ಹತ್ತಿರ ಇದೆ ಅನ್ನೋ ಟೈಮ್ನಲ್ಲಿ ಬಿ ಬಿ ಸಿ ಮತ್ತೆ ಒಂದು ಪ್ರಾಪಗಂಡ ಕ್ರಿಯೇಟ್ ಮಾಡಿ ಅದೇ ಡಾಕ್ಯುಮೆಂಟ್ರಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಗುಜರಾತ್ ರಾಯಡ್ಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಯನ್ನು ಮತ್ತೆ ಮಾಡಿ ಅದನ್ನು ದಿ ಮೋದಿ ಕ್ವಶನ್ ಅಂತ ಹೇಳಿ ಎಪಿಸೋಡ್ ವೈಸ್ ಬಿಡೋಕ್ಕೆ ಶುರು ಮಾಡುತ್ತೆ ಅದು ಯಾವಾಗ ಅದರಲ್ಲಿರೋ ಫ್ಯಾಕ್ಟ್ಸ್ ಎಲ್ಲ ಸುಳ್ಳು ಅದ್ರ ಅದರಲ್ಲಿ ಸತ್ಯ ಇಲ್ಲ ಅಂತ ಗೊತ್ತಾಗುತ್ತೋ ಅದನ್ನು ಭಾರತ ಸರ್ಕಾರ ಅದನ್ನು ಬ್ಯಾನ್ ಮಾಡುತ್ತೆ ಯಾರ್ಯಾರು ಅದನ್ನು ಅಪ್ಲೋಡ್ ಮಾಡಿದ್ರು ಆ ಟ್ವಿಟರ್ ಅಕೌಂಟ್ಗಳಿಂದ ಅದನ್ನು ಡಿಯಾಕ್ಟಿವೇಟ್ ಮಾಡುತ್ತೆ ಡಿಲೀಟ್ ಮಾಡಿಸುತ್ತೆ ಎಲ್ಲ ಎಲ್ಲ ಕಡೆ ಕ್ಲೀನ್ ಅಂದರೆ ಬಿ ಬಿ ಸಿದೇ ತಪ್ಪು ಅನ್ನೋ ರೀತಿ ಆಗುತ್ತೆ ಯಾಕಂದರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೊಟ್ಟಂತಹ ತೀರ್ಪಿಗೆ ವಿರುದ್ಧವಾಗಿ ಸತ್ಯ ಇಲ್ಲದೆ ಇರುವಂತಹ ಒಂದು ಡಾಕ್ಯುಮೆಂಟ್ರಿಯನ್ನು ಅದು ಮಾಡಿತ್ತು ಅನ್ನೋ ಕಾರಣಕ್ಕೆ ಯಾವಾಗ ಇದು ಬ್ಯಾನ್ ಆಗುತ್ತೋ ಇಲ್ಲಿ ಜೆ ಎನ್ ಯು ಅಲ್ಲಿ ಓದ್ತಾ ಇರೋ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅದು ಹೆಂಗೆ ಹತ್ತಿಕ್ಕೆ ಬಿಡ್ತೀರಾ ನಾವು ಅದನ್ನು ಇಲ್ಲಿ ತೋರಿಸ್ತೀವಿ ಪ್ರೀಮಿಯರ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಸ್ಕ್ರೀನಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಜೆ ಎನ್ ಯುಲಿ ಅಲ್ಲಿ ದೆಹಲಿಯಲ್ಲಿ ಪವರ್ ಕಟ್ ಮಾಡ್ತಾರೆ ಅಂಡ್ ಹೇಳ್ತಾರೆ ಬಂದು ಅಥಾರಿಟೀಸ್ ನೋಡಿ ತಪ್ಪು ಯಾಕಂದ್ರೆ ಸರ್ಕಾರ ಇದನ್ನು ಬ್ಯಾನ್ ಮಾಡಿದೆ ಬ್ಯಾನ್ ಮಾಡಿದ ಮೇಲೂ ಸಹಿತ ನೀವು ಇದನ್ನ ಸ್ಕ್ರೀನಿಂಗ್ ಮಾಡಿದ್ದೇ ಆದರೆ ನಿಮ್ಮ ಆ ಬಳಸಿದಂತಹ ವಸ್ತುಗಳನ್ನ ನಾವು ಏನು ವಶಪಡಿಸ್ಕೊಳ್ತೀವಿ ಅಟ್ ದ ಸೇಮ್ ಟೈಮ್ ನಿಮಗೆ ನ್ಯಾಯಾಂಗ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರು ಸಹಿತ ತಲೆ ಕೆಟ್ಟಿಕೊಳ್ಳ ಗಲಾಟೆ ಕಿರ್ಚಾಟ ಕೂಗಾಟ ಮಾಡಿ ಮಾಡೇ ಮಾಡ್ತೀವಿ ಅಂತ ಹೋರಾಟ ಸ್ಟ್ರೈಕ್ ಮಾಡೋಕೆ ಶುರು ಮಾಡ್ತಾರೆ का लठबाज का दम है वो आए यहाँ पे और स्क्रीनिंग बंद करके दिखाए तो आप सभी से रिक्वेस्ट है हम लोग जो क्यू कोड है आप में सब में बांटेंगे दिस इज अ फॉर्म ऑफ प्रोटेस्ट दैट वी विल बी कंटिन्यूइंग हियर एंड दिस इज अ रिक्वेस्ट फ्रॉम जेएन यू स्टूडेंट यूनियन दैट प्लीज डू स्कैन दूर क्यू आर कोड एंड विल बी स्टार्टिंग ऑफ विद द स्क्रीनिंग ಈ ದೇಶದ ಪ್ರಧಾನಿಯ ವಿರುದ್ಧವಾಗಿ ಇನ್ನೊಂದು ದೇಶದ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಮಾಡಿರುವಂತಹ ಡಾಕ್ಯುಮೆಂಟ್ರಿ ಇವರಿಗೆ ನಿಜ ಆದರೆ ಇದೇ ದೇಶದ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿರುವ ತೀರ್ಪು ಇವರೊಪ್ಪ ಕ್ರೀಡೆಯಿಲ್ಲ ಹಾಗಾದರೆ ಸಂವಿಧಾನ ಸಂವಿಧಾನ ಅಂತ ಯಾವಾಗಲೂ ಇಟ್ಕೊಂಡು ಬರೋ ಇವರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಯಾವಾಗಲೂ ಹೋರಾಟ ಮಾಡೋ ಇವರು ಆ ನ್ಯಾಯಾಂಗ ವ್ಯವಸ್ಥೆಗೆ ಅಥವಾ ಸಂವಿಧಾನಕ್ಕೆ ಅಥವಾ ನ್ಯಾಯಾಲಯಕ್ಕೆ ಏನು ಮರ್ಯಾದೆ ಕೊಟ್ಟಂಗಾಯ್ತು ಇಟ್ಸ್ ನಥಿಂಗ್ ಬಟ್ ಕಂಟೆಂಪ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅದು ಅರ್ಥ ಆಗದೇನೆ ಬೇಕಾ ಬಿಟ್ಟು ಹುಚ್ಚುಚ್ಚಿನಂಗೆ ಆಡ್ತಾ ಇದ್ದಾರೆ ಅವ್ರಿಗೆ ಇವಾಗ ಇಲ್ಲಿ ಇಕ್ಬಿಟ್ಟಿದ್ದಾರೆ ಹಂಗೆ ಮಾಡಿಬಿಟ್ಟಿದ್ದಾರೆ ಹಿಂಗೆ ಮಾಡಿದ್ದಾರೆ ಅವೆಲ್ಲ ನಮಗೆ ಗೊತ್ತಿಲ್ಲ ನಾವು ಸ್ಕ್ರೀನಿಂಗ್ ಮಾಡೇ ಮಾಡ್ತೀವಿ ಅಂತ ಹಠಟಕ್ ಬಿದ್ದು ಮಾಡ್ತಿದ್ದಾರೆ ನನ್ನ ಪ್ರಕಾರ ಈ ಜೆ ನೀನು ಮುಚ್ಚಿಬಿಡ್ಬೇಕು ಫಸ್ಟ್ ಆಫ್ ಆಲ್ ಬರೀ ಇಂಥದ್ದೇ ದೇಶ ವಿರೋಧಿ ದೇಶದ್ರೋಹದ ಕೆಲಸಗಳನ್ನು ಮಾಡುವಂಥ ಯಾವುದೇ ಯೂನಿವರ್ಸಿಟಿಗಳು ಈ ದೇಶಕ್ಕೆ ಬೇಕಾಗಿಲ್ಲ ಆಮೇಲೆ ಯಾರ್ಯಾರು ಇಲ್ಲಿ ಕುತ್ಕೊಂಡು ಸ್ಕ್ರೀನಿಂಗ್ ಮಾಡೇ ಮಾಡ್ತೀವಿ ಅಂತಿದ್ದಾರೋ ಅವ್ರನ್ನೆಲ್ಲ ಯಾಕೆ ಇನ್ನೂ ಸುಮ್ಮನೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ವದ್ದು ಒಳಗಡೆ ಹಾಕಿ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಬೇಕು ಅವ್ರನ್ನೆಲ್ಲ ಈ ದೇಶದಲ್ಲೇ ಇದ್ಕೊಂಡು ಈ ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ದೇಶದ ಗಾಳಿ ಗಾಳಿಯ ಉಸಿರಾಡಿ ರಾಜಧಾನಿಯಲ್ಲಿ ಇದ್ದುಕೊಂಡು ಪುಕ್ಷಟ್ಟೆ ಓದ್ಕೊಂಡು ಇವ್ರಿಗೆ ಇಷ್ಟು ಅಹಂಕಾರ ದುರಹಂಕಾರ ಇದೆ ಅಂತಂದರೆ ಅವ್ರನ್ನ ಯಾಕೆ ಇಟ್ಕೊಂಡು ಪುಕ್ಷಟ್ಟೆ ಅವ್ರನ್ನ ಸಾಕಬೇಕು ದೇಶ ವಿರೋಧಿ ಚಟುವಟಿಕೆ ಮಾಡೋಕ್ಕೆ ಒಂದು ಯೂನಿವರ್ಸಿಟಿ ಬೇಕಾ ಅಂತಹ ಒಂದು ಯೂನಿವರ್ಸಿಟಿ ಅವಶ್ಯಕತೆ ಈ ದೇಶಕ್ಕೆ ಇದೆಯಾ ಯಾವನೋ ಬೇರೆ ದೇಶದವನು ನನ್ನ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾನೆ ಅಂದಾಗ ನಾವು ನಿಂತ್ಕೋಬೇಕು ಏ ನೀನ್ಯಾವ ನಾನು ನನ್ನ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡೋಕ್ಕೆ ಅಂತ ಇವರು ಅವರಿಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲ ಇಲ್ಲ ಪ್ರೈಮ್ ಮಿನಿಸ್ಟರ್ ಅಗೇನ್ಸ್ಟ್ ನಾವು ನಿಂತ್ಕೋತೀವಿ ಅಂತ ನಿಂತ್ಕೋತಾರಲ್ಲ ಇವರು ಇವರು ಇವರೆಲ್ಲ ಈ ದೇಶದವ್ರ ಜನ ಚುನಾಯಿಸಿ ಕಳಿಸಿದಂತಹ ಅವರು ಎಲೆಕ್ಟ್ ಮಾಡಿರುವಂತಹ ಪ್ರೈಮ್ ಅಲ್ಲಿರೋದು ಡೆಮೋಕ್ರಸಿ ಆಧಾರದ ಮೇಲೆ ಎಲೆಕ್ಟ್ ಆಗಿ ಅಲ್ಲಿ ಕೂತಿರೋರು ಅವ್ರಿಗೆ ಅವಮಾನ ಮಾಡ್ತಾರೆ ಅಂತಂದರೆ ಅಂಥವ್ರು ವಿದ್ಯಾರ್ಥಿಗಳು ಅಲ್ಲ ಅಂಥವ್ರು ಓದಕ್ಕೆ ಯೋಗ್ಯತೆಯೂ ಇಲ್ಲ ಅಂಥವ್ರಿಗೆ ಪುಕ್ಷಟೆ ಸಾಕದು ಫಸ್ಟ್ ಆಫ್ ಆಲ್ ಬಹಳ ದೊಡ್ಡ ನಷ್ಟ ಸರ್ಕಾರಕ್ಕೆ ನೀವು ಯೋಚನೆ ಮಾಡಿ ಇಂತಹ ಯೂನಿವರ್ಸಿಟಿ ಇರಬೇಕಾ ಇದಾಗಿತ್ತು ಇವತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಲಿ ಅಂದರೆ ನಮ್ಮೆಲ್ಲರ ಕೈಲಿ ನಮಸ್ಕಾರ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ